ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ, ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಶ್ರೀರಾಮನ ವನವಾಸಕ್ಕಾಗಿ ಲಕ್ಷ್ಮಣನ ಕೋಪವೆಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಲಕ್ಷ್ಮಣನು ಶ್ರೀರಾಮನ ಧೈರ್ಯವನ್ನು ಕಂಡು ಸಂತೋಷ, ಆತನ ಪಟ್ಟಾಭಿಷೇಕಕ್ಕೆ ವಿಘ್ನವಾಯಿತೆಂಬ ದುಃಖ ಇವೆರಡರ ನಡುವೆ ಸಿಕ್ಕಿಕೊಂಡನು. ಇವೆರಡಕ್ಕೂ ಮಿಗಿಲಾಗಿ ಶ್ರೀರಾಮನು ಇದೆಲ್ಲವೂ ದೈವ ನಿರ್ಣಯವೆಂದು ಹೇಳಿದಾಗ ಸ್ವಭಾವತಃ ಪರಾಕ್ರಮಿಯಾದ ಕ್ಷಾತ್ರ ತೇಜಸ್ಸಿನಿಂದ ಬೆಳಗುತ್ತಿದ್ದಂತಹ ಲಕ್ಷ್ಮಣನಿಗೆ ಆ ಮಾತುಗಳು ರುಚಿಸಲಿಲ್ಲ. ಅವನು ಹುಬ್ಬು ಗಂಟಿಕ್ಕಿಕೊಂಡು ಹುತ್ತದ ಬಿಲದಲ್ಲಿ ಕೋಪದಿಂದ ಮರೆಯುವ ಸರ್ಪದಂತೆ ನಿಟ್ಟುಸಿರು ಬಿಡುತ್ತಿದ್ದನು. ಅತಿಯಾಗಿ ಕೋಪಿಸಿರುವ ಸಿಂಹರಾಜನ ಮುಖದಂತೆ ಒಪ್ಪುತ್ತಿದ್ದ ಮುಖವುಳ್ಳ ಲಕ್ಷ್ಮಣನು ದುಃಖಾತಿಶಯದಿಂದ ತನ್ನ ಶಿರಸ್ಸನ್ನು ಅಡ್ಡಲಾಗಿ ಹೆಗಲಿನ ಮೇಲಿರಿಸಿಕೊಂಡು ಮದ್ದಾನೆಯು ಸೊಂಡಿಲ ತುದಿಯನ್ನು ತೂಗುವಂತೆ ತನ್ನ ಬಲಗೈಯನ್ನು ತೂಗುತ್ತಾ ತನ್ನ ಬಲಭಾಗದಲ್ಲಿದ್ದ ಶ್ರೀರಾಮನನ್ನು ಕಡೆಗಣ್ಣಿನಿಂದ ನೋಡುತ್ತಾ ಆತನನ್ನು ಕುರಿತು ಹೀಗೆಂದನು. ಶ್ರೀರಾಮ, ಲೋಕದಲ್ಲಿ ಮನುಷ್ಯರಿಗೆ ಇಷ್ಟವಾದ ವಸ್ತುಗಳನ್ನು ಕಂಡರೆ ಸಂತೋಷವಾಗುವುದು. ಪಟ್ಟಾಭಿಷೇಕಕ್ಕೆ ವಿಘ್ನವಾದದ್ದರಿಂದ ಮುಖ ಕಾಂತಿಗೊಂದಿತೆಂದು ಜನರು ನುಡಿಯುವರು. ದಶರಥರಾಯನ ಮಾತನ್ನು ಮೀರಿದರೆ ಧರ್ಮಕ್ಕೆ ವಿಘ್ನ ಬಂದೀತೆಂಬ ಶಂಕೆಯಿಂದ ನೀನು ಸಂಭ್ರಮವನ್ನು ತೋರಿಸಿಕೊಂಡಿದ್ದೀಯಲ್ಲವೇ? ಮತ್ತೊಂದಲ್ಲ, ಧೈರ್ಯ ಗುಣ ಸಂಪತ್ತುಳ್ಳ ಕ್ಷತ್ರಿಯೋತ್ತಮನಾಗಿ ವಿವೇಕ ನಿಧಿಯಾದ ನಿನ್ನಂಥವನು ಇಂತಹ ಹೇಡಿ ಮಾತುಗಳನ್ನು ನುಡಿಯಬಹುದೇ? ನಿನ್ನ ಪುರುಷ ಸಾಮರ್ಥ್ಯವಿದ್ದಂತೆ ಮಾಡದೆ ಕಾರ್ಯ ಸಂಘಟನೆಯಲ್ಲಿ ಅಸಮರ್ಥವಾದ ದೈವಾಧೀನತೆಯನ್ನು ಏಕೆ ನುಡಿಯುತ್ತಿದ್ದೀಯೇ? ದಶರಥರಾಯನ ಮಾತನ್ನು ಮೀರಿದರೆ ಪಾಪವು ಬರುವುದೆಂದು ಹೇಳುತ್ತೀಯೇ? ಪಾಪಿಷ್ಠನಾದ ಆ ರಾಜನು ಕೈಕೇಯಿ ದೇವಿಯು ನಿನ್ನನ್ನು ವನವಾಸಕ್ಕೆ ಕಳುಹಿಸಬೇಕೆಂದು ಭರತನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಆಲೋಚನೆ ಮಾಡಿದ್ದರಿಂದ ಅವನಲ್ಲಿ ಪಾಪವಿಲ್ಲದೆ ಹೋಗುವುದೇ? ಲೋಕದಲ್ಲಿ ಧರ್ಮಕೃತ್ಯವೆಂಬ ನೆವದಿಂದ ಅಧರ್ಮವನ್ನೇ ಮಾಡುತ್ತಿರುವವರು ಅನೇಕ ಮಂದಿಯುಂಟು. ಅವರನ್ನು ನೀನು ಅರಿತವನಲ್ಲವೇ? ದಶರಥರಾಯನು ಕೈಕೇಯಿ ದೇವಿಯು ಭರತನಿಗೆ ಪಟ್ಟವನ್ನು ಕಟ್ಟಿ ನಿನ್ನನ್ನು ವನವಾಸಕ್ಕೆ ಕಳುಹಿಸಬೇಕೆಂಬ ಉದ್ದೇಶವನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಿದ್ದರು. ಮೊದಲೇ ಆ ಕಾರ್ಯವನ್ನು ಮಾಡಿದರೆ ಲೋಕದಲ್ಲಿರುವ ಜನರು ಗುಣವಂತನಾಗಿ ಜ್ಯೇಷ್ಠ ಪುತ್ರನಾದ ನಿನ್ನನ್ನು ಬಿಟ್ಟು ಕಿರಿಯವನಾದ ಭರತನಿಗೆ ಪಟ್ಟವನ್ನು ಕಟ್ಟುವುದು ದಶರಥರಾಯನಿಗೆ ಉಚಿತವಲ್ಲವೆಂದು ನಿಂದಿಸುವರೆಂಬ ಭಯವು ಅವರಿಬ್ಬರಿಗೂ ಹುಟ್ಟಿತು. ಆದ್ದರಿಂದಲೇ ನಿನಗೆ ಪಟ್ಟವನ್ನು ಕಟ್ಟುವುದಾಗಿ ಹತ್ತ ಮಾಡಿ, ಅಂದರೆ ಎಲ್ಲ ಪ್ರಜೆಗಳಿಗೂ ತಿಳಿಸಿ, ಅಯೋಧ್ಯೆಯಲ್ಲೆಲ್ಲ ಸಾರಿಸಿ, ಪಟ್ಟಾಭಿಷೇಕ ಮುಹೂರ್ತ ಸಮಯದಲ್ಲಿ ದಶರಥರಾಯನು ಪೂರ್ವದಲ್ಲಿ ಕೈಕೇಯಿ ದೇವಿಗೆ ಎರಡು ವರಗಳನ್ನು ಕೊಟ್ಟಿದ್ದನೆಂದು, ಪಟ್ಟಾಭಿಷೇಕ ಸಮಯದಲ್ಲಿ ಆ ದೇವಿಯು ಒಂದು ವರದಿಂದ ನಿನಗೆ ವನವಾಸವನ್ನು, ಮತ್ತೊಂದು ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು ಬೇಡಿಕೊಂಡಳೆಂಬ ಪ್ರಸಂಗವನ್ನು ಹುಟ್ಟಿಸಬೇಕೆಂದು ಅವರಿಬ್ಬರೂ ಸಂಕೇತ ಮಾಡಿಕೊಂಡಿದ್ದಾರೆ. ಆದ್ದರಿಂದಲೇ ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸಿದರು. ದಶರಥರಾಯನು ಪೂರ್ವದಲ್ಲಿ ವರಗಳನ್ನು ಕೊಟ್ಟಿದ್ದ ಪಕ್ಷದಲ್ಲಿ ನಿನಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ಹೇಳಲು ಸಾಧ್ಯವೇ? ಹಾಗೆ ಹೇಳಿದ ಬಳಿಕ ನಿನಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ ಎಂಬ ವರಗಳನ್ನು ಕೊಡುವುದು ಉಚಿತವೇ? ನಿನ್ನ ಹೊರತಾಗಿ ಮತ್ತೊಬ್ಬನಿಗೆ ಪಟ್ಟಾಭಿಷೇಕವನ್ನು ಮಾಡುವುದು ಲೋಕ ವಿರುದ್ಧವಾದ ಕೃತ್ಯ. ಆದ ಕಾರಣ ಶ್ರೀರಾಮ, ಈ ಲೋಕ ನಿಂದಿತವಾದ ಕೃತ್ಯವನ್ನು ನಾನು ಸಹಿಸುವವನಲ್ಲ. ಏಕೆಂದರೆ ಅಯೋಧ್ಯೆಯ ಸಮಸ್ತ ಜನತೆಯೂ ಕೂಡ, ಹಾಗೂ ಸಾಮಂತ ರಾಜರು, ಮಂತ್ರಿಗಳು ಎಲ್ಲರೂ ಶ್ರೀರಾಮನೇ ತಮಗೆ ರಾಜನಾಗಬೇಕೆಂದು ಒತ್ತಿ ಒತ್ತಿ ಹೇಳಿರಲಿಲ್ಲವೆ? ಅದರ ಮೇಲೆ ಯಾವ ರಾಜಕಾರಣದ ವಿಷಯಗಳು ರಾಜಸಭೆಯಲ್ಲಿ ತೀರ್ಮಾನವಾಗಬೇಕು ಅಂತಹದ್ದನ್ನು ದಶರಥರಾಯನು ತನ್ನ ಪ್ರೀತಿಯ ರಾಣಿಯ ಕಾಮಲಾಲಸೆಯಿಂದ ಆಕೆಯ ಅಂತಃಪುರದಲ್ಲಿ ನಿರ್ಧರಿಸುವುದು ಯಾವ ರೀತಿಯಾದ ಧರ್ಮವಾಗುತ್ತದೆ? ನಿನ್ನ ಕಾರ್ಯಕ್ಕೆ ವಿಘ್ನ ಬಂದರೂ ವಿಘ್ನವನ್ನು ಮಾಡಿದ ದಶರಥರಾಯನ ಮಾತನ್ನು ಮೀರಬಾರದೆಂಬ ಬುದ್ಧಿಯು ನಿನಗೆ ಹೇಗೆ ಬಂದಿತೋ ನಾನು ಅರಿಯನು. ಇದು ನನಗೆ ಸಮ್ಮತವಲ್ಲ. ದಶರಥರಾಯನ ಮಾತನ್ನು ಮೀರಬಾರದೆಂಬುದು ನಿನಗೆ ಉಚಿತವಲ್ಲ. ನೀನು ಕಾರ್ಯಸಾಧನೆಯಲ್ಲಿ ಸಮರ್ಥನಾಗಿದ್ದರೂ ಸ್ತ್ರೀವಶನಾಗಿ ಪಾಪಿಯಾದ ದಶರಥನ ಲೋಕ ವಿರುದ್ಧವಾದ ಮಾತನ್ನು ಪರಿಪಾಲಿಸಬೇಕೆಂದಿದ್ದೀಯೇ?
ಏಕೆಂದರೆ ಶ್ರೀರಾಮನು ಈ ಸಂದರ್ಭದಲ್ಲಿ ಯಾವುದು ಅಯೋಧ್ಯೆಗೆ ಹಿತ, ಯಾವುದು ಅಯೋಧ್ಯೆಯ ಜನಗಳಿಗೂ, ಅಲ್ಲಿನ ಸಾಮಂತ ರಾಜರಿಗೂ ಮಂತ್ರಿಗಳಿಗೂ ಯಾವುದು ಹಿತವೆಂಬುದನ್ನು ಪರಿಗಣಿಸುತ್ತಿಲ್ಲವೆಂದು ಲಕ್ಷ್ಮಣ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾನೆ. ಈಗ ನೀನು ಹೇಡಿತನದಿಂದ ಅಂಗೀಕರಿಸಿದರು, ಈ ಕಾರ್ಯವು ನನಗೆ ಸಮ್ಮತವಲ್ಲ. ಈ ಕೃತ್ಯವು ಧರ್ಮವಾದರೂ ರಾಜನೀತಿಗೆ ವಿರುದ್ಧವಾದ್ದರಿಂದ ನನ್ನ ಮನಸ್ಸಿಗೆ ದುಃಖವನ್ನೇ ಉಂಟು ಮಾಡುತ್ತದೆ. ಶತ್ರುವಾಗಿ ಅತಿ ಕಾಮುಕನಾಗಿರುವ ತಂದೆಯ ಮಾತನ್ನು ಮೀರಬಾರದೆಂದು ಹೇಗೆ ನುಡಿಯುತ್ತೀಯೇ? ಈ ಕಾರ್ಯವನ್ನು ನಮ್ಮ ತಾಯಿ ತಂದೆಗಳು ಮಾಡಲಿಲ್ಲವೆಂದು ದೈವಗತಿಯಿಂದ ಬಂದುದೆಂದು ನಿನಗೆ ಹೇಳುತ್ತೀಯೇ? ಅಂದರೆ ದೈವಗತಿಯಿಂದ ಬಂದುದೆಂದು ನನಗೆ ನೀನು ಹೇಳುತ್ತಿರುವೆ. ನಾನು ದೈವಗತಿಯನ್ನು ಉಪೇಕ್ಷೆ ಮಾಡುವೆನಲ್ಲದೆ ಅದರ ಪ್ರಕಾರ ನಡೆಯುವವನಲ್ಲ. ಪರಾಕ್ರಮಿಗಳಾದ ಮಹಾತ್ಮರು ತಮ್ಮ ಪುರುಷ ಸಾಮರ್ಥ್ಯದಿಂದ ದೈವಗತಿಯನ್ನು ಲೆಕ್ಕಿಸದೆ ತಮ್ಮ ಕಾರ್ಯಕ್ಕೆ ಹಾನಿಯಾದರೂ ವ್ಯಥೆಪಡರು. ನನ್ನ ಪುರುಷ ಸಾಮರ್ಥ್ಯವನ್ನು, ದೈವ ಸಾಮರ್ಥ್ಯವನ್ನು ಲೋಕದಲ್ಲಿರುವ ಜನರು ನೋಡಿದರೆ ದೈವಗತಿ, ಮನುಷ್ಯ ಯತ್ನ ಇವುಗಳಿಗಿರುವ ವ್ಯತ್ಯಾಸಗಳು ಪ್ರಕಟವಾಗುವವು. ಅವರು ಮನುಷ್ಯ ಸಾಮರ್ಥ್ಯದಿಂದ ದೈವಗತಿಯು ಅಳಿಸಿ ಹೋಗುವುದೆಂಬುದನ್ನು ಕಣ್ಣಾರೆ ನೋಡಲಿ. ನಿನ್ನ ಪಟ್ಟಾಭಿಷೇಕವು ದೈವಗತಿಯಿಂದ ವಿಘ್ನವಾಗಿತೆಂಬ ಪಕ್ಷದಲ್ಲಿ ಮಹಾಬಲವುಳ್ಳ ಮದ್ದಾನೆಯು ಅಂಕುಶವನ್ನು ಕೊಡಗಿಕೊಂಡು ಪೆಟ್ಟನ್ನು ಲೆಕ್ಕಿಸದೆ ಮನಸ್ಸು ಬಂದಂತೆ ಸಂಚರಿಸುವ ಹಾಗೆ ನಾನು ನನ್ನ ಸಾಮರ್ಥ್ಯದಿಂದ ಅಡ್ಡ ಬರುವ ದೈವವನ್ನಾದರೂ ನಿಲ್ಲಿಸುತ್ತೇನೆ. ಇಂದ್ರಾದಿ ಲೋಕಪಾಲಕರಾದರೂ, ಮೂರು ಲೋಕದವರಾದರೂ ನಿನ್ನ ಪಟ್ಟಾಭಿಷೇಕವನ್ನು ನಿಲ್ಲಿಸಲಾರರು. ನಮ್ಮ ತಂದೆಯಾದ ದಶರಥರಾಯನು ನಿನ್ನನ್ನು ವನವಾಸಕ್ಕೆ ಕಳುಹಿಸಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಕ್ಕೆ ಸಮರ್ಥನಾಗಲಾರನೆಂದು ಹೇಳುವುದೇನು? 14 ವರ್ಷಗಳವರೆಗೆ ನಿನ್ನನ್ನು ವನವಾಸಕ್ಕೆ ಕಳುಹಿಸಬೇಕೆಂದು ಹೇಳುವವರಿಗೆ 14 ವರ್ಷಗಳವರೆಗೆ ವನವಾಸವಾಗುವಂತೆ ಮಾಡುವೆನು. ದಶರಥರಾಯನು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವುದಾಗಿ ಹೇಳುವ ಮಾತನ್ನೇ ನಿಲ್ಲಿಸುವೆನು. ನನ್ನ ಪೌರುಷವು ಉಗ್ರವಾದದ್ದು. ದೈವಗತಿಯನ್ನು ಬಿಟ್ಟು ಅಂಥ ಉಗ್ರಗತಿಯಿಂದ 1000 ವರ್ಷಗಳವರೆಗೆ ರಾಜ್ಯ ಪರಿಪಾಲನೆ ಮಾಡಿ ಕಡೆಯಲ್ಲಿ ವಾನಪ್ರಸ್ಥಾಶ್ರಮಕ್ಕೆ ತೆರಳು. ಆಮೇಲೆ ನಿನ್ನ ಮಕ್ಕಳೇ ರಾಜ್ಯ ಪರಿಪಾಲನವನ್ನು ಮಾಡಬೇಕಲ್ಲದೆ ಮತ್ತೊಬ್ಬರಿಗೆ ಅದು ಸಲ್ಲದು. ನಮ್ಮ ವಂಶದ ರಾಜರ್ಷಿಗಳೆಲ್ಲರೂ ಮಕ್ಕಳು ಪ್ರಬುದ್ಧರಾದ ಮೇಲೆ ರಾಜ್ಯಭಾರವನ್ನು ಅವರ ವಶ ಮಾಡಿ ವನಕ್ಕೆ ಹೋಗಿ ವನಪ್ರಸ್ಥಾಶ್ರಮವನ್ನು ಕೈಗೊಂಡರೆಂಬುದು ನಮ್ಮ ಕುಲದ ಬಿರುದು. ಅಂತಹ ರಾಜ್ಯಾಭಿಷೇಕಕ್ಕೆ ಯೋಗ್ಯನಾದ ನೀನು ಮನಸ್ಸಿನಲ್ಲಿ ರಾಜ್ಯಭಾರವನ್ನು ವಹಿಸಬಾರದೆಂದೆಣಿಸಿದರೆ ನಿನ್ನ ರಾಜ್ಯವನ್ನು ನಿನ್ನ ಅಪ್ಪಣೆಯಿಂದ ನಾನು ಪರಿಪಾಲಿಸಿಕೊಂಡು ನಿನಗೆ ಎರಡೆಣಿಸದೆ ಸಮುದ್ರವು ದಡವನ್ನು ಮೀರದಂತೆ ಇರುವೆನು. ನೀನು ನಿನ್ನ ಮನಸ್ಸಿನಲ್ಲಿ ಸಂಶಯವನ್ನು ಬಿಟ್ಟು ಗಂಗಾ ನದಿಗಳಿಂದ ನಿನ್ನ ಪಟ್ಟಾಭಿಷೇಕಾರ್ಥವಾಗಿ ಸುವರ್ಣ ಕಲಶಗಳಲ್ಲಿ ತರಲ್ಪಟ್ಟ ಮಂಗಲ ತೀರ್ಥಗಳಿಂದ ಪಟ್ಟಾಭಿಷೇಕವನ್ನು ಮಾಡಿಸಿಕೊ. ನಿನ್ನ ಅಪ್ಪಣೆಯಿಂದ ನಾನೊಬ್ಬನೇ ಸಮಸ್ತ ಶತ್ರುಗಳನ್ನು ಜಯಿಸುವೆನು. ನಯವಾಗಿ, ಉರುಟಾಗಿ, ಉದ್ದವಾದ ನನ್ನ ಈ ತೋಳುಗಳು ಕೇವಲ ಭೂಷಣಾರ್ಥವಾಗಿ ಇರುವವಲ್ಲ. ನಾನು ಶೃಂಗಾರಾರ್ಥವಾಗಿ ಬಿಲ್ಲು ಬಾಣಗಳನ್ನು ಧರಿಸಿಕೊಂಡಿರುವವನಲ್ಲ. 2 ಭುಜಗಳು, ಬಿಲ್ಲು ಬಾಣಗಳು ಈ 4 ಕೂಡಿ ಶತ್ರು ಸಂಹಾರಕ್ಕೆ ಸನ್ನದ್ಧನಾಗಿದ್ದೇನೆ. ಲೋಕದಲ್ಲಿ ನನಗೆ ಶತ್ರುವೇ ಇಲ್ಲ. ಮಿಂಚಿನಂತೆ ಹೊಳೆಯುತ್ತಿರುವ ನನ್ನ ಖಡ್ಗ ಧಾರೆಯಿಂದ ರಣದಲ್ಲಿ ದೇವೇಂದ್ರನನ್ನಾದರೂ ಸಂಹರಿಸುವೆನು. ಯಾರನ್ನೂ ಲೆಕ್ಕಿಸುವವನಲ್ಲ. ನನ್ನ ಭುಜ ಬಲದಿಂದ ಹೊಳೆಯುವ ಖಡ್ಗಗಳಿಂದಲೂ ಕತ್ತರಿಸಲ್ಪಡುವ ಆನೆ, ಕುದುರೆ, ಕಾಲಾಳುಗಳ ಶಿರಸ್ಸುಗಳಿಂದ ಭೂಮಿಯೆಲ್ಲವನ್ನೂ ತುಂಬುವೆನು. ಯುದ್ಧದಲ್ಲಿ ನನ್ನ ಹೊಯ್ಲುಗಳಿಂದ ಕತ್ತರಿಸಲ್ಪಟ್ಟ ಆನೆಗಳು ಪರ್ವತಗಳಂತೆಯೂ, ಮಿಂಚಿನೊಡಗೂಡಿದ ಮೋಡಗಳಂತೆಯೂ ಭೂಮಿಯಲ್ಲಿ ಬೀಳುವವು. ನಾನು ಬೆರಳು ಚೀಲವನ್ನು ಧರಿಸಿ ಹೊಡೆದನಾದರೆ ಮನುಷ್ಯರಲ್ಲಿ ನನ್ನ ಮುಂದೆ ನಿಲ್ಲುವವರಾರು? ನನ್ನ ಯುದ್ಧ ಚಾತುರ್ಯವನ್ನು ನೀನು ನೋಡಬೇಕು. 1000 ಶರಗಳಿಂದ ಒಬ್ಬನನ್ನು ಹೊಡೆಯಬೇಕಾದರೂ, 1 ಶರದಿಂದ 1000 ಮಂದಿಯನ್ನು ಹೊಡೆಯಬೇಕಾದರೂ ನಾನು ಶಕ್ತನು. ನಾನು ಬಿಲ್ಲಿನಲ್ಲಿ ಅಂಬನ್ನು ಹೂಡಿ ಮರ್ಮಸ್ಥಾನಗಳಿಗೆ ಗುರಿಯಿಟ್ಟು ಹೊಡೆದರೆ ಆ ಕ್ಷಣದಲ್ಲೇ 1000 ಗಜ ತುರಗಗಳು ಸತ್ತು ಬೀಳುವವು. ದಶರಥರಾಯನಿಗೆ ಅಧಿಪತ್ಯವಿಲ್ಲದಂತೆಯೂ ನಿನಗೆ ಅಧಿಪತ್ಯವಾಗುವಂತೆಯೂ ಮಾಡಿದನಾದರೆ ನನ್ನ ಬಿಲ್ಲು ಬಾಣಗಳ ಸಾಮರ್ಥ್ಯವು ಪ್ರಕಟವಾಗುವುದು.
ಶ್ರೀರಾಮ, ನಿನಗೆ ಪಟ್ಟಾಭಿಷೇಕವಾಗುವಂತೆ ಈ ಕಾರ್ಯವನ್ನು ಈಡೇರಿಸಿ ನನ್ನ ಭುಜಗಳಿಗೆ ಶ್ರೀಗಂಧವನ್ನು ಅನುಲೇಪನ ಮಾಡುವೆನು. ನಾನು ಬಾಹುಪುರಿಯನ್ನು ತೊಟ್ಟಿದ್ದು, ದಾನಾರ್ಥವಾಗಿ ಅನೇಕ ದ್ರವ್ಯವನ್ನು ಕೊಟ್ಟದ್ದು, ಸ್ನೇಹಿತರನ್ನು ಪರಿಪಾಲಿಸಿದ್ದು ಮೊದಲಾದವು ಸಾರ್ಥಕವಾಗುವವು. ನಿನ್ನ ಪಟ್ಟಾಭಿಷೇಕಕ್ಕೆ ವಿಘ್ನ ಮಾಡುವವರ ಸ್ನೇಹಿತರನ್ನು ಸಂಹರಿಸುತ್ತೇನೆ, ಅವರ ಕೀರ್ತಿಯನ್ನು ಅಪಹರಿಸುತ್ತೇನೆ. ನನ್ನ ಪೌರುಷ ಸಾಮರ್ಥ್ಯದಿಂದ ನಿನಗೆ ಹೇಗೆ ರಾಜ್ಯಾಧಿಪತ್ಯವಾಗುವುದು ಹಾಗೆ ಯತ್ನ ಮಾಡುತ್ತೇನೆ. ನೀನು ನನಗೆ ಅಪ್ಪಣೆಯನ್ನು ಕೊಡು, ನಾನು ನಿನಗೆ ಕಿಂಕರನು ಎಂದು ವಿನಯೋಕ್ತಿಗಳಿಂದ ನುಡಿದನು. ಆ ಮಾತನ್ನು ಕೇಳಿ ರಘುಕುಲ ತಿಲಕನಾದ ಶ್ರೀರಾಮನು ಲಕ್ಷ್ಮಣನನ್ನು ಮೈದಡವಿ ಸಂತವಿಟ್ಟನು ಮತ್ತು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ನಾನು ತಂದೆಯ ಆಜ್ಞೆಯನ್ನು ಮೀರತಕ್ಕವನಲ್ಲ, ನಾನು ಸನ್ಮಾರ್ಗದಲ್ಲಿಯೇ ನಡೆಯತಕ್ಕವನು ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಈ ಸಂದರ್ಭದಲ್ಲಿ ಲಕ್ಷ್ಮಣನು ಆಡಿದ ಮಾತುಗಳು, ಆ ಪೌರುಷದ ವಾಕ್ಯಗಳು, ಸಹಜವಾಗಿಯೇ ಲಕ್ಷ್ಮಣನು ಸರಿಯಾಗಿಯೇ ಹೇಳುತ್ತಿದ್ದಾನೆ. ಸಂದರ್ಭ ಬಂದರೆ ದೈವದ ನಿರ್ಣಯವನ್ನು ಮೀರಿ ದೈವ ನಿರ್ಣಯವೆಂದು ಕೈಕಟ್ಟಿಕೊಳ್ಳುವುದು ಹೇಡಿತನದ ಲಕ್ಷಣವಲ್ಲವೇ? ಪುರುಷ ಪ್ರಯತ್ನವನ್ನು ಮಾಡಬೇಕಲ್ಲವೇ ಎಂದು ಅನಿಸಬಹುದು. ಹಾಗೆಂದ ಮಾತ್ರಕ್ಕೆ ಶ್ರೀರಾಮನು ಎಲ್ಲ ಕಾಲದಲ್ಲೂ ಹೀಗೇ ಇದ್ದನೆಂದು ಭಾವಿಸುವುದು ಬೇಡ. ಮುಂದೆ ಸೀತಾಪಹರಣವಾದಾಗ ಆತನೇನು ಕೈಕಟ್ಟಿ ಕುಳಿತಿದ್ದನೆ? ಶೂರ್ಪಣಖಿಯು ಸೀತೆಯನ್ನು ಹೆದರಿಸಲು ಬಂದಾಗ ಆ ಶೂರ್ಪಣಖಿಯ ಕಿವಿ ಮೂಗುಗಳನ್ನೇ ಕತ್ತರಿಸಿ ಅವಳನ್ನು ಕಾಪಾಡಲು ಬಂದ 14,000 ರಾಕ್ಷಸರನ್ನು ಯಮಪುರಿಗೆ ಅಟ್ಟಲಿಲ್ಲವೇ? ಕೊನೆಗೆ ವಾನರರ ಸ್ನೇಹವನ್ನು ಸಂಪಾದಿಸಿ ವಾನರ ಸೇನೆಯನ್ನು ತೆಗೆದುಕೊಂಡು ಹೋಗಿ ಸಮುದ್ರ ತೀರಕ್ಕೆ ಹೋದಾಗ ಸಮುದ್ರ ರಾಜನು ಶ್ರೀರಾಮನ ಮನವಿಗೆ ತಲೆಬಾಗದೆ ಹೋದಾಗ ಬಿಲ್ಲು ಬಾಣಗಳನ್ನೆತ್ತಿ ಸಮುದ್ರವನ್ನೇ ಒಣಗಿಸಿಬಿಡಲು ಹೋಗಲಿಲ್ಲವೇ? ಹಾಗೆ ಲಂಕೆಗೆ ಮುತ್ತಿ ಲಂಕೇಶ್ವರನಾದ ರಾವಣನನ್ನು ಆತನ ಬಂಧು ಬಾಂಧವರ ಸಹಿತ ತರಿದು ಹಾಕಲಿಲ್ಲವೇ? ಆಗೆಲ್ಲ ಶ್ರೀರಾಮನು ಇದು ದೈವಚಿತ್ತ, ದೈವ ಪ್ರೇರಣೆ ಎಂದು ಸುಮ್ಮನೆ ಕುಳಿತನೆ? ಇಲ್ಲವಲ್ಲ, ಯಾವ ಸಂದರ್ಭದಲ್ಲಿ ತನ್ನ ಪೌರುಷವನ್ನು ತೋರಿಸಬೇಕು, ಯಾವ ಸಂದರ್ಭದಲ್ಲಿ ಇದು ದೈವ ನಿರ್ಣಯವೆಂದು ಸುಮ್ಮನಿರಬೇಕು ಎಂಬುದು ಪುರುಷೋತ್ತಮನಾದ ರಾಮನಿಗಲ್ಲದೆ ಮತ್ತಾರಿಗೆ ತಾನೇ ತಿಳಿಯಲು ಸಾಧ್ಯ? ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.